ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕೌಟುಂಬಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲೂ ಅನ್ಯಾಯವಾಗದಂತೆ ಕ್ರಮ ವಹಿಸಬೇಕು ಎಂದು ತುಮಕೂರಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ಜರುಗಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಡಿ ಮಹಿಳೆಯರಿಗೆ ಅನ್ಯಾಯವಾಗದಂತೆ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿರುವ ಗೃಹಲಕ್ಷ್ಮಿ ಯೋಜನೆಯ ಪ್ರಗತಿ, ಜಿಲ್ಲಾ ಹಾಗೂ ತಾಲೂಕು ಶಿಶುಪಾಲನಾ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ಹಲವು ಕಾರ್ಯಕ್ರಮಗಳ ಬಗ್ಗೆ ಸಚಿವರು ಮಾಹಿತಿ ಪಡೆದರು. ಗೌರಿ ಗಣೇಶ ಹಬ್ಬ ಈದ್ ಮಿಲಾದ್ ಪೊಲೀಸ್ ಇಲಾಖೆಯಿಂದ ಶಿರಾನಗರದ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿ ಮರಿಯಪ್ಪ, ಕಳೆದ 30 ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆಗೆ ಪ್ರಥಮ ಅಧಿಕಾರಿಯಾಗಿ ಬಂದಾಗ ಶಿರಾ ಗಣೇಶೋತ್ಸವಕ್ಕೆ ಜಿಲ್ಲೆಯ ವಿವಿಧ ಠಾಣೆಯಿಂದ ಸಿಬ್ಬಂದಿ ವರ್ಗ ಬರುತ್ತಿದ್ದರು. ನಂತರ ಶಿರಾ ಬದಲಾಗದೆ ಶಿರಾ ಜನತೆ ಶಾಂತಿಯನ್ನು ಕಾಪಾಡಲು ಬಳಸಿದ್ದಾರೆ ಹೀಗೆಂದು ಶಿರಾ ಬಗ್ಗೆ ಮಾಹಿತಿ ವಿವರಿಸಿದರು. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಎರಡೂ ಹಬ್ಬಗಳು ಏಕಕಾಲಕ್ಕೆ ಬಂದಿರುವುದರಿಂದ ಎಲ್ಲರೂ ಪರಸ್ಪರ ಸ್ನೇಹ ಭಾವನೆಯಿಂದ ಕೂಡಿ ಹಬ್ಬ ಆಚರಿಸಬೇಕು ಎಂದರು. ಹಬ್ಬ ಆಚರಣೆ ಸಂಬಂಧ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ಪಾಲನೆ ಮಾಡಬೇಕು ಎಂದರು. ಆಯಿತು, ನೋಡೋಣ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ವಿಚಾರಗಳು ಬಂದಾಗ ನಮ್ಮದೇ ತೀರ್ಮಾನ ಇರಲ್ಲ, ಅದು ಟಾಪ್ ಲೆವೆಲಲ್ಲಿ ಡಿಸ್ಕಸ್ ಮಾಡಿ ತೀರ್ಮಾನ ತಗೊಳ್ಬೇಕಾಗತ್ತೆ. ನೋಡೋಣ ಇರಲಿ. ಪ್ರಥಮವಾಗಿ ತಮ್ಮೆಲ್ಲರಿಗೂ ಸಹ ನಾನು ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಕಳೆದ ವರ್ಷ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೆ, ಈ ವರ್ಷನೂ ಸಹ ಭೇಟಿ ಮಾಡಲಿಕ್ಕೆ ಅವಕಾಶ ಅಂತೇಳಿ ಇಂಥ ಶಾಂತಿ ಸಭೆಗಳು ಮಾಡಿದಾಗ ಅಷ್ಟೇ. ಅದರ್ವೈಸ್ ಬೇರೆ ಅಕೇಶನ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಅವ್ರ ಫಾಲೋಯರ್ಸು ಮತ್ತು ಅವರ ಹತ್ತಿರದವ್ರು ಏನೋ ಗಲಾಟೆ ಮಾಡಿದಾಗ ಪೊಲೀಸ್ ಸ್ಟೇಷನ್ ಬಂದಾಗ ಮುಖಗಳು ನೋಡ್ತಾ ಇದ್ದೀವಿ, ಫೋನ್ಗಳು ಮಾಡ್ತಾ ಇರ್ತೀರ. ಇವತ್ತು ನಾನು 30 ವರ್ಷಗಳ ಹಿಂದೆ ಹೋಗಿ ನಾನು ನೆನ್ಕೊಂಡಾಗ 93 ಇಸ್ವಿಗೆ ನಾನು ನಿಮ್ಮ ತುಮಕೂರು ಜಿಲ್ಲೆಗೆ ಪ್ರಥಮವಾಗಿ ಬಂದೆ ಸಬ್ ಇನ್ಸ್ಪೆಕ್ಟ್ರಿಗೆ. ಆಗ ನಾನು ಕೊಡಗೇನಹಳ್ಳಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಇಲ್ಲಿ ಗಣಪತಿ ಉತ್ಸವ ಸಿರಾದಲ್ಲಿ ನಡೀಬೇಕಾಗಿತ್ತು. ಆ ದಿವಸಗಳಲ್ಲಿ ಗಣಪತಿ ಕಾರ್ಯಕ್ರಮ ಕೆಲವರು ಭಾಳ ಜನ ಸೀನಿಯರ್ಸ್ ಇದ್ದರೆ ಅವ್ರಿಗೆ ಗೊತ್ತು, ಇಡೀ ತುಮಕೂರು ಜಿಲ್ಲೆಯ ಪೊಲೀಸು ಶಿರಾನಗರದಲ್ಲಿ ಇರ್ತಾ ಇತ್ತು. ಇಡೀ ತುಮಕೂರು ಜಿಲ್ಲೆ ಪೊಲೀಸ್ ಎರಡು ದಿನ ಅರ್ಲಿಯರ್ ಆಗಿ ಇಲ್ಲಿ ಮೆನ್ನ ಡೆಪ್ಲಾಯ್ ಮಾಡಿ, ಅಧಿಕಾರಿಗಳನ್ನ ಡೆಪ್ಲಾಯ್ ಮಾಡಿ ಇಲ್ಲಿ ಹಾಕ್ಕೊಂಡು ಬಂದೋಬಸ್ತ ನಿಯೋಜನೆ ಮಾಡಿಕೊಂಡು ಗಣಪತಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ನಾನು ಅದೇ 30 ವರ್ಷಗಳ ಕಳ್ಕೊಂಡು 2004 ನಿಮ್ಮ ಶಿರಾಕ್ಕೆ ಬಂದಾಗ, ಈ ಸಂದರ್ಭದಲ್ಲಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿ ಅಬ್ದುಲ್ ಖಾದರ್, ಭಕ್ತಿ ಹಾಗೂ ಭಾವೈಕ್ಯತೆಯ ಹಿನ್ನೆಲೆಯಲ್ಲಿ ಬಾಲಗಂಗಾಧರ ತಿಲಕರ ಮುಂದಾಳತ್ವದಲ್ಲಿ ಹುಟ್ಟಿ ಬೆಳೆದ ಗಣೇಶ ಹಬ್ಬವು ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಬ್ಬ. ದೇಶಾದ್ಯಂತ ಭಕ್ತಿಯ ಪ್ರವಾಹ ಹರಿಯುತ್ತಿರುವುದರೊಂದಿಗೆ ಬ್ರಿಟಿಷರಿಗೆ ನಮ್ಮ ಏಕತೆಯ ಬಿಸಿಯನ್ನು ಮುಟ್ಟಿಸಿತು ಎಂದರು. ಈ ಭಾರತ ಸ್ವಾತಂತ್ರ್ಯ ಸಮರ ಉತ್ತುಂಗದಲ್ಲಿ ಇದ್ದಂಥ ಸಮಯದಲ್ಲಿ 1895 ಆಗ ಭಾರತವನ್ನು ಆಳ್ತಾ ಇದ್ದಕ್ಕಂಥ ಬ್ರಿಟಿಷರ ವಿರುದ್ಧ ಭಾರತೀಯರನ್ನು, ಯಾವುದೇ ಒಂದು ಸಮುದಾಯವನ್ನಲ್ಲ, ಇಡೀ ಭಾರತೀಯರನ್ನು ಒಗ್ಗೂಡಿಸ್ಲಿಕ್ಕಾಗಿ ಯಾವುದಾದ್ರೂ ಒಂದು ಆಚರಣೆಯನ್ನು ಪ್ರಾರಂಭಿಸಬೇಕು ಅಂತೇಳ್ಬಿಟ್ಟು ಪ್ರಾರಂಭಿಸಿದ ಹಬ್ಬನೇ ಈ ಗಣೇಶೋತ್ಸವ ಹಬ್ಬ. ಇದನ್ನು ಪ್ರಾರಂಭಿಸಿದ ಮಹಾನ್ ನಾಯಕರಾದಂತಹ ಬಾಲಗಂಗಾಧರನಾಥ ತಿಲಕ್ ಅವರು ಎಲ್ಲರಿಗೂ ಗೊತ್ತಿದೆ. ಇದನ್ನು ಯಾವುದೇ ಒಂದು ಸಮುದಾಯಕ್ಕೆ, ಕೋಮಿಗೆ ಸೀಮಿತವಾಗಿ ಇದನ್ನು ಪ್ರಾರಂಭ ಮಾಡಲಿಲ್ಲ. ಅದು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ, ಭಾರತೀಯರನ್ನು ಒಗ್ಗೂಡಿಸ್ಲಿಕ್ಕೆ ಒಂದು ಪ್ರಾರಂಭಿಸಿದಂಥ ಒಂದು ಉತ್ಸವ. ಈಗ ಬದಲಾದಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಪ್ರಾರಂಭವಾಗಿವೆ. ಇದೆಲ್ಲದರ ಮಧ್ಯೆ ನಮ್ಮ ಆಚರಣೆಗಳನ್ನು ಮಾಡುವಾಗ, ನಮ್ಮ ಹಬ್ಬಗಳನ್ನು ಆಚರಣೆ ಮಾಡುವಾಗ ಅನ್ಯ ಕೋಮಿನವರಿಗೆ, ಬೇರೆ ಧರ್ಮದವರಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ, ಅವರ ಕೋಮು ಭಾವನೆಗಳಿಗೆ ಧಕ್ಕೆ ಬಾರದಂತೆ
ಯಾವುದೇ ಅಸಹನೆ ಇಂಟಾಲರೆನ್ಸ್ ಇಲ್ಲದಾಗೆ ಆಚರಿಸುವುದು ನಮ್ಮ ಭಾರತದ ಸಂಸ್ಕೃತಿ. ನಮ್ಮ ಭಾರತ ಸಂಸ್ಕೃತಿಗೆ ಎಲ್ಲರಿಗೂ ಗೊತ್ತಿದೆ, ವಿವಿಧತೆಯಲ್ಲಿ ಏಕತೆ ಅನ್ನೋ ಒಂದು ಮಂತ್ರ ನಮ್ಮದಾಗಿದೆ. ಅದೇ ರೀತಿಯಲ್ಲಿ ನಾವು ನಮ್ಮ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಎರಡೂ ಹಬ್ಬಗಳು ಏಕಕಾಲದಲ್ಲಿ ಬಂದಿರ್ತವೆ. ಇದನ್ನು ನಾವು ಎರಡೂ ಧರ್ಮದವರು ಯಾರಿಗೂ ಯಾರ ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗದಂತೆ ಆಚರಿಸಬೇಕಾಗುತ್ತೆ. ಈ ಒಂದು ಆಚರಣೆಯ ವೇಳೆ ನಾವು ಆಯ್ಕೆ ಮಾಡತಕ್ಕಂಥ ಸ್ಥಳ ಆಗಲಿ, ನಾವು ಆಯ್ಕೆ ಮಾಡತಕ್ಕಂಥ ರೂಟ್ ಆಗಲಿ ವಿಸರ್ಜನೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಹರೀಶ್, ಶಿರಾ ಉಪವಿಭಾಗ ಡಿವೈಎಸ್ಪಿ ಬಿಕೆ ಶೇಖರ್, ಇನ್ನಿತರ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ವಿವಿಧ ಸಂಘಟನೆ ಸಂಘಟಕರೊಂದಿಗೆ, ಗೌರಿ ಗಣೇಶ ಹಬ್ಬದ ಆಯೋಜಕರೊಂದಿಗೆ, ಮುಸ್ಲಿಂ ಬಾಂಧವರು ಹಾಗೂ ಎರಡು ಸಮಾಜದ ಮುಖಂಡರು ಮತ್ತಿತರರು ಹಾಜರಿದ್ದರು. ಪೋಕ್ಸೋ ಕಾಯ್ದೆ ಮತ್ತು ಮಕ್ಕಳ ಹಕ್ಕುಗಳ ಸೇರಿ ಅವಶ್ಯಕ ಕಾನೂನುಗಳನ್ನು ಮಕ್ಕಳು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ ಎಂದು ಶಿರಾ ತಾಲೂಕಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಗೀತಾಂಜಲಿ ಜಿ ತಿಳಿಸಿದರು. ಶಿರಾ ನಗರದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತುಮಕೂರು ತಾಲೂಕು ಕಾನೂನು ಸೇವೆಗಳ ಸಮಿತಿ, ಶಿರಾ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಪೋಕ್ಸೋ ಕಾಯಿದೆ ಬಗ್ಗೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನ ಮೂಡಿಸಲು ಜಾಥಾಕ್ಕೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಅವರು, ಪೋಕ್ಸೋ ಕಾಯ್ದೆ ಮಕ್ಕಳ ಹಿತ ಕಾಯುವ ಕಾಯ್ದೆಯಾಗಿದೆ. ಈ ಕಾಯ್ದೆ ಹೆಣ್ಣು ಮತ್ತು ಗಂಡು ಮಕ್ಕಳು ಇಬ್ಬರಿಗೂ ಅನ್ವಯಿಸುತ್ತದೆ. ಮಕ್ಕಳಿಗೆ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದೆ. ವರ್ಷದಲ್ಲಿ ಎರಡು ಬಾರಿ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪೋಕ್ಸೋ ಪ್ರಕರಣಗಳ ಕುರಿತು ತಿಳಿದುಕೊಳ್ಳಬೇಕು. ಮಾನವ ಕಳ್ಳ ಸಾಗಾಣಿಕೆ ತಡೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಲೈಂಗಿಕ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ, ಮತ್ತು ಎಲ್ಲ ಈ ಹಂತದಲ್ಲಿ ನೋಡಬೇಕು ಅಂದರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳು, 8ನೇ ತರಗತಿ ಮಕ್ಕಳು, 7ನೇ ತರಗತಿ ಮಕ್ಕಳು, ಈವನ್ 5th ಸ್ಟ್ಯಾಂಡರ್ಡ್ ಮಕ್ಕಳ ಮೇಲೂ ಕೂಡ ದೌರ್ಜನ್ಯ ತುಂಬ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಮಕ್ಕಳಿಗೆ ಒಂದು ಅರಿವು ಮೂಡಬೇಕು, ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತರಾಗಬೇಕು. ಯಾಕಂದರೆ ಈಗ ಒಂದು ಪೋಕ್ಸೋ ಕಾಯ್ದೆ ಇರ್ಬೋದು, ಎಲ್ಲ ಒಂದು ಕಠಿಣವಾದ ಕಾಯ್ದೆ ಆಗಿದೆ. ಇದ್ರ ಬಗ್ಗೆ ಹೆಚ್ಚು ಗಮನ ಚೆಲ್ಲಿದಷ್ಟು ಒಂದು ಮಕ್ಕಳನ್ನ ಸೇಫ್ ಮಾಡ್ಬೋದು, ಮಕ್ಕಳನ್ನ ಬೇಗ ಒಂದು ಮನವೊಲಿಸಿ ಅವ್ರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಎಸಗುವಂಥ ಒಂದು ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆ. ಇಂಥ ಪ್ರವೃತ್ತಿನೆಲ್ಲ ಒಂದು ನಾವು ತಡೆಗಟ್ಟಬೇಕು ಅಂದರೆ ಅದು ಒಂದೇ, ನಾವು ಅರಿವಿನ ಮುಖಾಂತರ ಒಂದು ಏನು ಒಂದು ಪೋಕ್ಸೋ ಕಾಯ್ದೆ ಇರಬಹುದು, ಮಕ್ಕಳ ಹಕ್ಕು ಸಂರಕ್ಷಣೆಗಳ ಕಾಯ್ದೆಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ, ಮತ್ತು ಎಂಥ ಕಠಿಣವಾದ ಪನಿಷ್ಮೆಂಟ್ ಇದಕ್ಕೆ ಸಿಗುತ್ತೆ ಅಂತ ಗೊತ್ತಾದರೆ ಸ್ವಲ್ಪ ಈ ಎಲ್ಲ ಒಂದು ಏನು ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆಗಟ್ಬೋದು ಅನ್ನೋ ಉದ್ದೇಶದಿಂದ ಈ ಸಾರ್ವಜನಿಕರಿಗೂ ಕೂಡ ಇದು ಇದ್ರ ಮೇಲೆ ಒಂದು ಗಮನ ಹರಿಸಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಈ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತು ಬಿ ಇ ಒ ಅವರಿಗೆ ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಇಲ್ಲಿರುವಂಥ ನಮ್ಮ ಅಧ್ಯಕ್ಷರು, ವಕೀಲ ವೃಂದದವರು, ಮಾಧ್ಯಮದವ್ರಿಗೂ ಕೂಡ, ಮತ್ತು ಪೊಲೀಸ್ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಜಾಥಾ ಯಶಸ್ವಿಯಾಗಲಿ, ಮತ್ತು ಎಲ್ಲರಲ್ಲೂ ಜಾಗೃತರಾಗೋಣ, ಮಕ್ಕಳನ್ನು ಸಂರಕ್ಷಿಸೋಣ, ಇವರೇ ನಮ್ಮ ಭವಿಷ್ಯ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಾಗೃತಿ ಜಾಥಾದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳಾದಂತಹ ಗುರುಮೂರ್ತಿ ಹಾಗೂ ಹಿರಿಯ ವಕೀಲರಾದ ಜವನಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಕೃಷ್ಣಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಭಾರತ ಸರ್ಕಾರದ ರೈಲ್ವೆ ಸಚಿವಾಲಯ ಮತ್ತು ಜಲಶಕ್ತಿ ಸಚಿವಾಲಯದಲ್ಲಿ ಕೇಂದ್ರ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ರಾಯಚೂರು ನಗರದ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಭಾರತ್ ಸ್ಟೇಷನ್ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕಾಮಗಾರಿಯು ಗುಣಮಟ್ಟ ಹಾಗೂ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ನಗರದ ಬೇಡಿಕೆ ಅನುಗುಣವಾಗಿ ರೈಲು ನಿಲ್ದಾಣಗಳ ಮೂಲಸೌಕರ್ಯಗಳನ್ನು ಹೆಚ್ಚಿಸಿ ಪ್ರಯಾಣಿಕರ ಸೌಕರ್ಯ, ಅನುಕೂಲ, ಸುರಕ್ಷತೆಗೆ ಆದ್ಯತೆ ನೀಡಲಾಗುವುದು. ಪಾರ್ಕಿಂಗ್, ಮಕ್ಕಳಿಗಾಗಿ ಆಟದ ವಲಯ, ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಸ್ಥಳಾವಕಾಶ ಇರಲಿದೆ. ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಸ್ಥಳದಲ್ಲಿದ್ದ ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಮಾದಿಗ ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದರ ಜೊತೆಗೆ ಸುಧಾರಣೆಯಾಗುವ ಪರಿಕಲ್ಪನೆ ಹೊಂದಿರಬೇಕು ಎಂದು ಆದಿಜಾಂಬವ ಮಹಾಸಂಸ್ಥಾನ ಮಠದ ಷಡಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಮಾನ್ವಿಯಲ್ಲಿ ತಿಳಿಸಿದ್ದಾರೆ.
ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಮಾದಿಗ ಜಾಗೃತಿ ಯುವ ವೇದಿಕೆಯಿಂದ ನಡೆದ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಸಾಧನೆ ಮಾಡಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ಯುವಕರೆಲ್ಲರೂ ಸೇರಿಕೊಂಡು ಮಾನ್ವಿಯಲ್ಲಿ ಮಾದಿಗ ಸಮಾಜದ ಸುಮಾರು 100ಕ್ಕೂ ಹೆಚ್ಚು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ರಾಯಚೂರು ಜಿಲ್ಲೆಯ ಯಾವುದೇ ತಾಲೂಕು ಇರಲಿ, ನನ್ನನ್ನು ಆಹ್ವಾನಿಸಿದರೆ ತಪ್ಪದೇ ಬರುವೆ. ಮಾದಿಗ ಸಮಾಜದವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳುವ ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಹಾಗೂ ಸಂಸ್ಕಾರ ಕಲಿಸಬೇಕು ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಈಗಾಗಲೇ ಸುರೇಶ್ ಚಂದ್ ಮಾತಾಡಿದ್ದಾರೆ, ಇವ್ರು ನೋಡ್ತಿದ್ದಂಗೆ ಮಾತಾಡಲ್ಲ ಅಂದ್ಕೊಂಡಿದ್ದೆ. ಯಾವಾಗ ಮೈಕ್ ಕೊಟ್ಟರು ಅದ್ಭುತವಾಗಿ ಮಾತಾಡಿದ್ರು. ಇಟ್ಸ್ ಅ ಟೈಪ್ ಆಫ್ ಇಟ್ ಶೂಸ್ ಪ್ರೇಯರ್ ಆಫ್ ದಿ ಸಂಡೇ. ಸಂಡೇನಲ್ಲಿ ಆ ಪ್ರೇಯರಿನ ಧಾಟಿ ಇರುತ್ತಲ್ಲ, ಆ ಏರಿದ ಅದೇ ಚಂದ ಮಾತಾಡಿದ್ದಾರೆ ಸುರೇಶ್. ಮುಂದೆ ಇನ್ನೂ ಉನ್ನತ ಹುದ್ದೆಗಳು ನಿಮ್ಮ ಧರ್ಮದಲ್ಲಿ ಸಿಗಲಿ ಅನ್ನೋದು ಆರೈಕೆ ಮಾಡಿ. ತುಂಬ ಪ್ರೀತಿಯಿಂದ ಬಂದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳೇ, ಗೌರವಾನ್ವಿತ ಮಾಧ್ಯಮದ ಮಿತ್ರರೇ ಮತ್ತು ಪೋಷಕರೇ ಹಾಗೂ ಎಲ್ಲಪ್ಪ ಮತ್ತು ನಿಮ್ಮೆಲ್ಲರಿಗೆ, ಹಾಂ, ಒಂದು ಹೆಸರು ಎಲ್ಲಪ್ಪ ಅಂತ ಹೇಳಿಬಿಟ್ರೆ ಅಬ್ರಹಾಂ ದೇಶದ ಅಬ್ರಹಾಂ ಅಂತ ಹೇಳಿದ್ರೆ ನಮ್ಮ ಬಸವನ್ ನಕ್ಕುಂದು ನಾವು ಇಲ್ಲೆಲ್ಲ ಬೇಜಾರಾಗ್ತದೆ. ಎಲ್ಲ ನನ್ನ ಆತ್ಮೀಯರಿಗೆ ಶರಣರು ನೀಡಿ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಎಸ್ಎಸ್ಸಿನಲ್ಲಿ ಪಿಯುಸಿನಲ್ಲಿ ಚಂದವಾಗಿ ಓದಿ ಅಂಕಗಳನ್ನು ಗಳಿಸಿದ್ದೀರಾ. ಅಂಕಗಳು ನಿಮ್ಮ ಬುದ್ಧಿಮತ್ತೆಗೆ ನಿಮ್ಮ ಕೌಶಲ್ಯಕ್ಕೆ ಸಾಧನೆಗೆ ಹಿಡಿದ ಕೈಗನ್ನಡಿ. ಅದಕ್ಕೆ ಪ್ರತಿಯಾಗಿ ಸಮುದಾಯ ಸಮಾಜ ನಿಮ್ಮನ್ನು ತುಂಬ ಪ್ರೀತಿಯಿಂದ ಗೌರವಿಸುವಂಥ ಕಾರ್ಯಕ್ರಮ. 80% ಹೆಚ್ಚಕ್ಕೂ ನೀವು ಅಂಕಗಳನ್ನು ಪಡೆದಿದ್ದೀರಿ, ಅಂಕಗಳನ್ನು ಹೆಚ್ಚು ಪಡೆದಿದ್ದೀರಿ. ಮಧುಗಿರಿ ಪುರಸಭೆಗೆ ಅವಿರೋಧವಾಗಿ ಅಧ್ಯಕ್ಷರಾಗಿರುವ ಲಾಲಾಪೇಟ್ ಮಂಜುನಾಥ್ ಕೆಎನ್ ರಾಜಣ್ಣ ಒಕ್ಕಲಿಗ ವಿರೋಧಿ ಅಲ್ಲ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಎಂದು ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ ಜೊತೆ ಮಾತಾಡಿದ್ದಾರೆ, ಕೇಳೋಣ ಬನ್ನಿ. ಎಸ್, ನಮಸ್ಕಾರ ವೀಕ್ಷಕರೇ. ನಮ್ಮ ಅಮೋಕ್ ಟಿವಿ ಪುರಸಭೆ ಪಂಟರ್ ಅನ್ನುವಂತಹ ವಿಶೇಷ ಸರ್ವೆ ಮಾಡಿತ್ತು. ಅದರಲ್ಲಿ ಅತಿ ಹೆಚ್ಚಿನ ಜನಮನ್ನಣೆ ಗಳಿಸಿದಂತಹ ಲಾಲಾಪೇಟ್ ಮಂಜಣ್ಣನವರೇ ಈ ಒಂದು ಮಧುಗಿರಿ ಪುರಸಭೆ ಅಧ್ಯಕ್ಷ ಸ್ಥಾನವನ್ನು ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಲಾಲಾಪೇಟ್ ಮಂಜುನಾಥ್ ಹೇಗೆ ಜನರನ್ನ ಒಂದು ವಿಶ್ವಾಸ ಗಳಿಸಿದ್ದಾರೆ ಅನ್ನುವಂಥದ್ದು ನಮ್ಮ ಪುರಸಭೆ ಪಟ್ಟರ್ನಂದು ಸಹ ಜನರ ವಿಶ್ವಾಸವನ್ನು ಗಳಿಸಿದ್ರಿ. ಮುಖ್ಯವಾಗಿ ಹೇಳೋದಂದ್ರೆ ಈ ಒಂದು ಅಧ್ಯಕ್ಷ ಗದ್ದುಗಿನ ಪುರಸಭೆ ಅಧ್ಯಕ್ಷ ಗದ್ದುಗಿನ ಸಾಕಷ್ಟು ವಿರೋಧಗಳ ನಡುವೆಯೂ ನೀವು ಇದನ್ನ ಗಿಟ್ಟಿಸ್ಕೊಂಡಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಗೆಲುವಿನ ಬಗ್ಗೆ? ಬಹಳ ಸಂತೋಷ ಆಗ್ತಿದೆ. ಈ ಒಂದು ಅಧ್ಯಕ್ಷ ಸ್ಥಾನ ನಮ್ಮ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸರ್ಗಳು ಮತ್ತು ಅವರ ಸುಪುತ್ರರಾದಂಥ ರಾಜೇಂದ್ರ ಅವರು ಅವರ ಆಶೀರ್ವಾದದಿಂದ ಈ ಒಂದು ಅಧ್ಯಕ್ಷ ಸ್ಥಾನ ಹಾಗೂ ನಮ್ಮ 23ನೇ ವಾರ್ಡ್ನ ಮತದಾನ ಪ್ರಭುಗಳು ಅವರು ಮತ ನೀಡಿದ್ರಿಂದ ನಾವು ಈ ಒಂದು 23ನೇ ವಾರ್ಡ್ನ ಸದಸ್ಯರಾಗಿ ಆಯ್ಕೆಯಾಗಿ ಮತ್ತು ನಮ್ಮ ಎಲ್ಲ ಪುರಸಭಾ ಸದಸ್ಯಗಳ ಸಹಕಾರ ಅಂದರೆ ನಾವು ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ಎಲ್ಲ ಸದಸ್ಯರುಗಳು ಬಹಳ ಸಹಕಾರದಿಂದ ಒಂದು ಒಮ್ಮತದಿಂದ ನಮ್ಮನ್ನು ಈ ಒಂದು ಸ್ಥಾನದಲ್ಲಿ ಆಯ್ಕೆ ಮಾಡಿರ್ತಾರೆ. ಆದ್ದರಿಂದ ಎಲ್ರಿಗೂ ನಾನು ಈ ಮೂಲಕ ನನ್ನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟ. ಮುಖ್ಯವಾಗಿ ಹೇಳೋದಾದರೆ ಸಹಕಾರಿ ಸಚಿವ ಕೆ ಎನ್ ರಾಜಣ್ಣನವರು ಯಾರಂತ ಒಲವನ್ನು ತೋರಿಸ್ತಾರೆ, ಯಾರಂತ ಬೆರಳು ಮಾಡಿ ತೋರಿಸ್ತಾರೆ, ಅವರಿಗೆ ಮಾತ್ರ ಈ ಬಾರಿ ಅಧ್ಯಕ್ಷಗಾಗಿ ಅಧ್ಯಕ್ಷ ಪಟ್ಟ ಸಿಗುವಂಥದ್ದು ಅಂತ ಹೇಳ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ನೀವು ಅಂದ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಸಚಿವ ಕೆ ಎನ್ ರಾಜಣ್ಣನವರು ನನಗೆ ಸೂಚಿಸ್ತಾರೆ, ನನಗೆ ಈ ಬಾರಿ ಪಟ್ಟವನ್ನು ಅಲಂಕರಿಸ್ತಾರೆ ಅಂತ ನಿಮ್ಗೆ ಅನಿಸಿತ್ತು? ಖಂಡಿತ ಅನಿಸಿತ್ತು. ಯಾಕೆಂತಂದ್ರೆ ಅವರ ದಾರಿಲೇನೇ ನಾವು ನಡ್ಕೊಂಡು ಬಂದಿರೋದು. ಇಲ್ಲಿಗೆ ನಾನು ಹಿಂದೆ 13ನೇ ಇಸ್ವಿಲಿ ಒಂದು ಈ ಒಂದು ಜೆಡಿಎಸ್ ಪಕ್ಷದಿಂದ ನಾವು ಅಲಂಕರಿಸಿದ್ದು ಅದು 18ನೇ ವಾರ್ಡ್ನಿಂದ ಮತ್ತು 23ನೇ ವಾರ್ಡ್ನಲ್ಲಿ ಗೆದ್ದ ನಂತರ ನಮಗೆ ಯಾಕೋ ಹಿಂದಿನ ಶಾಸಕರ ಬಗ್ಗೆ ಸಮಾಧಾನಿತ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಇವರು 13ರಲ್ಲಿ ವಿಜಯಶಾಲಿಗಳಾಗುತ್ತಾ ಸನ್ಮಾನ್ಯ ರಾಜಣ್ಣ ಸಾಹೇಬರು ಕೆಲಸ ಕಾರ್ಯಗಳು ವೈಖರಿಗಳು ನಮಗೆ ಭಾಳಷ್ಟು
ತೃಪ್ತಿಕರ ತಂದಿತ್ತು. ನಾವು ವಿರೋಧ ಪಕ್ಷದಲ್ಲಿದ್ದರೂ ಅವಾಗ ನಮ್ಗೆ ಅವರು ಕೆಲಸ ಕಾರ್ಯಗಳು ಭಾಳ ಇಷ್ಟ ಆಗಿರೋದ್ರಿಂದ ನಾವು ಯಾಕೋ ರಾಜಣ್ಣ ಸಾಹೇಬರು ಜೊತೆಯಲ್ಲಿದ್ದೇವೆ, ನಮಗೆ ಮುಂದೆ ಒಂದು ನಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಬೋದು, ನಾವು ಅನ್ಕೊಂಡಂಗೆ ಜನಸಾಮಾನ್ಯರಿಗೆ ಏನೆಲ್ಲ ತಲುಪಿಸ್ಬೋದು, ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ಬೋದು ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ಒಳ್ಳೆ ಧೀಮಂತ ನಾಯಕರು ಅವ್ರ ಹಿಂದೆ ಇದ್ದರೆ ನಮಗೆ ಒಳ್ಳೆ ಅವಕಾಶಗಳಿರುತ್ತೆ ಅಂತೇಳಿ ಅವತ್ತು ತೀರ್ಮಾನ ಮಾಡಿ ಒಂದು ನಿರ್ಧಾರ ಮಾಡಿದ್ದ ಸಂದರ್ಭಕ್ಕೆ ಇವತ್ತು ನಮಗೆ ಅದು ಒಳ್ಳೆ ಅವಕಾಶ, ಈ ಒಂದು ಸ್ಥಾನ ಸಿಕ್ಕಿದೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಹೇಳೋದಾದ್ರೆ ಇಲ್ಲಿ 65 ವರ್ಷದ ಬಳಿಕ ಪುರಸಭೆ ಅಧ್ಯಕ್ಷ ಸ್ಥಾನ ಒಕ್ಕಲಿಗ ಸಮುದಾಯದಲ್ಲಿ ಸಿಕ್ಕಿರುವಂತದ್ದು. ಕೆಎನ್ ರಾಜಣ್ಣನವರು ಒಕ್ಕಲಿಗ ವಿರೋಧಿ ಅಂತಲೂ ಸಹ ಸಾಕಷ್ಟು ಕೇಳಿ ಬರ್ತಿತ್ತು. ಈ ವಿಚಾರವಾಗಿ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅವರು ಯಾವತ್ತೂ ಜಾತಿವಾದಿ ಅಲ್ಲ. ಯಾಕೆಂತಂದ್ರೆ ಈಗ ನಮ್ಮ ಜನಾಂಗಕ್ಕೆ ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಈಗ ಅವರು ಮೊನ್ನೆ ಗೆದ್ದಂಥ ಸಂದರ್ಭದಲ್ಲಿ ಬಹಿರಂಗ ಪ್ರಚಾರದಲ್ಲೇ ನನಗೆ ಕುಂಚಿಟಿಗ ಜನಾಂಗದವರು ಕೈ ಹಿಡಿದಿದ್ದಾರೆ ಅಂತೇಳಿ ಅವರ ಬಾಯಲ್ಲೇ ನುಡಿದಿದ್ದಾರೆ. ಮತ್ತು ಈ ಒಂದು ಭಾಗದಲ್ಲಿ ಸುಮಾರು ಒಂದು 25-35 ಜನಕ್ಕೆ ಒಂದು DCC ಬ್ಯಾಂಕ್ನಲ್ಲಿ ನೌಕರಿಗಳಾಗ್ಬೋದು, ಅಫೆಕ್ಸ್ ಬ್ಯಾಂಕಲ್ಲಿ ಆಗಿರ್ಬೋದು, ಈ ಎಲ್ಲ ಒಂದು ಇಲ್ಲಿ ಅವಕಾಶಗಳು ಸಿಕ್ಕಿದೆ ಅಲ್ಲೆಲ್ಲನೂ ನಮ್ಮ ಜನಾಂಗಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಏನು ಒಂದು DCC ಬ್ಯಾಂಕಿಂದ KCC ಸಾಲವನ್ನು ನೀಡುತ್ತಾರೆ, ಆ ಒಂದು ಭಾಗದಲ್ಲಿ ಹೇಳ್ಬೇಕಂದ್ರೆ ಒಂದು 50% ನಮ್ಮ ಸಮುದಾಯಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಮತ್ತು ಸಾಲ ಮನ್ನದಲ್ಲೂ ಅಷ್ಟೇ, ಆ ಒಂದು ಸಾಲ ಸೌಲಭ್ಯದಲ್ಲಿ ಒಂದು 50% ಭಾಗದಲ್ಲಿ ನಮ್ಮ ಜನಾಂಗಕ್ಕೆ ಸಿಕ್ಕಿದೆ. ಇದರಿಂದ ಅವರು ವಿರೋಧ ಹೆಂಗಾಗ್ತಾರೆ, ಅವ್ರು ಯಾವತ್ತೂ ಜಾತಿವಾದಿ ಅಲ್ಲ. ಅವರು ಏನು ಆಸೆ ಇತ್ತು ಅಂದರೆ ಯಾವೊಂದು ಸಮುದಾಯಕ್ಕೆ ಒಂದು ಏನು ಅವಕಾಶ ಸಿಕ್ಕಿಲ್ಲ, ಆ ಒಂದು ಸಮುದಾಯಕ್ಕೆ ಅವಕಾಶ ಮಾಡಿಕೊಡೋದೇ ಒಂದು ಅವರ ದೇವುದ್ದೇಶ. ಅದರಲ್ಲಿ ಇವತ್ತು ನಮ್ಮ ಪುರಸಭೆಯಲ್ಲಿ ನಮ್ಮನ್ನು ಅಧ್ಯಕ್ಷನಾಗಿ ಮಾಡಿರೋದ್ರಿಂದ ಅವ್ರಿಗೆ ತುಂಬ ಆಭಾರಿಯಾಗಿರ್ತೀನಿ. ಮತ್ತು ಈ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ನಮ್ಮ ಜನಾಂಗ ಅಲ್ಲ ಅವರ ಬೆನ್ನೆಲುಬಾಗಿ ನಿಲ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಆಚಾರ್ಯ ಮಂಜುನಾಥ್ ಅವರು ನನ್ನ ಈ ಒಂದು 5 ವರ್ಷ ಕೆಳಗಡೆ ನಾವೊಂದು ಈ ಒಂದು ಪಕ್ಷ ಬಿಟ್ಟು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಬೆನ್ನೆಲುಬಾಗಿ ನಿಂತು ನನಗೆ ಅಧ್ಯಕ್ಷ ಸ್ಥಾನ ಬೇಡ, ನಮ್ಮ ಮಂಜು ಕೊಡಿ ಅಂತೇಳಿ ಅವತ್ತಿನಿಂದ ಇವತ್ತಿನವರೆಗೂ ಅವರು ನನ್ನ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕುಣಿಸೋವರೆಗೂ ಅವರು ನನ್ನ ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ಈ ಒಂದು ಮಾತುಗಳನ್ನ ನಾನು ಮೊನ್ನೆ ಮಾತಾಡಬೇಕಾದ್ರೆ ಹೇಳಬೇಕು ಅಂತ ಭಾಳಷ್ಟು ಆಸೆ ಇತ್ತು. ಅಲ್ಲಿ ಒಂದು ಸ್ವಲ್ಪ ಏನೋ ನನಗೆ ಮಾತಾಡೋದಕ್ಕೆ ಒಂದು ಗೊಂದಲ ಆಗಿ ಈ ಒಂದು ವಿಚಾರ ಹೇಳಿಲ್ಲ. ಅದರಿಂದ ನನ್ನ ಸ್ನೇಹಿತರು ಆಚಾರ್ಯ ಮಂಜಣ್ಣ ಅವ್ರಿಗೆ ನಾನು ರಾಜಣ್ಣ ಅವ್ರಿಗೆ ಅಷ್ಟೂ ನಾನು ಅವ್ರಿಗೂ ಇಲ್ಲಿ ಈ ಮೂಲಕ ನಾನು ಒಂದು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಕಿಶೋರ್ ಸಮೇತ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು, ಹಾಗೂ ಎಲ್ಲ ಸದಸ್ಯರು ನಿಂತಿದ್ರು. ಆದರೆ ಇವ್ರುಗಳು ಭಾಳಷ್ಟು ನಮಗೆ ಬೇಡ, ನಮ್ಮ ಮಂಜೂರು ಮಾಡಿ ಅಂತೇಳಿ ಒಂದು ವಿಚಾರ ಹೇಳ್ತಿದ್ರು. ಅದರಿಂದ ನಾನು ಅವ್ರಿಗೆ ಈ ಮೂಲಕ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಮುಖ್ಯವಾಗಿ ಹೇಳೋದಾದ್ರೆ ರಾಜೇಂದ್ರ ರಾಜಣ್ಣ ಅವರ ಸಂಪೂರ್ಣ ಬೆಂಬಲ ನಿಮಗಿತ್ತು, ವಿಧಾನ ಪರಿಷತ್ ಸದಸ್ಯರ ಬೆಂಬಲ, ಹಾಗಾಗಿಯೇ ನಿಮಗೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಇನ್ನೂ ಸುಲಭ ಆಯಿತು ಅನ್ನುವಂಥ ಮಾತು ಸಹ ಇದೆ, ಏನು ಹೇಳ್ತೀರಿ? ಇದರಲ್ಲಿ ನಮ್ಮ ರಾಜಣ್ಣ ಸಾಹೇಬರು ಇಂಥ ಮುಖ್ಯವಾಗಿ ನಮ್ಮ ಏನು ರಾಜೇಂದ್ರ ರಾಜಣ್ಣ ಸಾಹೇಬರು ಭಾಳಷ್ಟು ಉತ್ಸುಕರಾಗಿ ಯುವಕರು ಅವರು ಯುವಕರು ಇದ್ದಾರೆ. ಆದ್ದರಿಂದ ಈ ಒಂದು ಸ್ಥಾನದಲ್ಲಿ ಒಬ್ಬ ಯುವಕನನ್ನು ನೋಡ್ಬೇಕಂತೇಳಿ ಭಾಳಷ್ಟು ಆಸೆಯಿಂದ ಭಾಳಷ್ಟು ಒತ್ತು ಕೊಟ್ಟು ಈ ಒಂದು ಸ್ಥಾನವನ್ನು ಗಿಟ್ಟಿಸೋದ್ರಲ್ಲಿ ಅವರ ಮಾನ್ಯ ಸಚಿವರ ಹತ್ರನೂ ಅವ್ರ ಕುಟುಂಬ ಹತ್ರನೂ ಮತ್ತು ಎಲ್ಲ ಎಲ್ಲ ವಿಚಾರಣೆ ಮಾಡಿ ಅವರು ಈ ಒಂದು ತೀರ್ಮಾನ ತಗೊಳ್ಳೋದ್ರಲ್ಲಿ ಭಾಳ ಉತ್ಸುಕರಾಗಿ ನಮಗೆ ಈ ಒಂದು ಸ್ಥಾನ ಗಿಟ್ಟಿಸ್ಕೊಟ್ಟಿದ್ದಾರೆ. ಆದ್ದರಿಂದ ರಾಜೇಂದ್ರ ಸಾಹೇಬ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಮಧುಗಿರಿ ಅಭಿವೃದ್ಧಿಯ ಕುರಿತಾಗಿ ಹೇಳೋದಾದರೆ, ಅಧ್ಯಕ್ಷ ಅಂದಮೇಲೆ ಎಲ್ಲ ಸದಸ್ಯರನ್ನು ಸಹ ಒಮ್ಮತಕ್ಕೆ ತೆಗೆದುಕೊಂಡು ಎಲ್ಲರನ್ನೂ ಸಹ ಒಟ್ಟಿಗೆ ಸೇರಿಸಿ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಮಧುಗಿರಿ ಅಭಿವೃದ್ಧಿಗಾಗಿ ಇನ್ನಿರುವುದು ಕೆಲವು ತಿಂಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಇನ್ನು ನಮಗೆ ಉಳಿದಿರೋದು ಬರೀ 14 ತಿಂಗಳು ಮಾತ್ರ. ಒಂದೊಂದು ದಿವಸನೂ ಒಂದು ಅಮೃತ ಗಳಿಗೆ ಅಂತ ಹೇಳಿದ್ರೂ ತಪ್ಪಾಗಲಾರ್ದು ನಾವೊಂದು ಈ ಸ್ಥಾನದಲ್ಲಿ ಇರೋದ್ರಿಂದ. ಈ ಒಂದು ಮೂಲಕ ಹೇಳೋಕ್ಕೆ ನನಗೆ ಏನಪ್ಪ ಅಂತಂದರೆ,
ನಾವೊಂದು ಕೆಲವನ್ನ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು ಅಂತೇಳಿ ಒಂದು ಇದೆ. ಒಂದು ನಾಲ್ಕು ರೋಡ್ ಅಂದರೆ ವೆಲ್ಕಮ್ ಬೋರ್ಡ್ ಅಂದರೆ ನಾಲ್ಕು ಮುಖ್ಯ ರಸ್ತೆಗಳು, ಒಂದು ತುಮಕೂರು ರಸ್ತೆ ಆಗಿರ್ಬೋದು, ಒಂದು ಹಿಂದೂಪುರ, ಒಂದು ಗೋರಿಬಿದ್ದೂರು, ಒಂದು ಪಾಗೋಡ, ಒಂದು ಶಿರಾ ರಸ್ತೆ. ಈ ಒಂದು ಏನು ಮುಖ್ಯ ರಸ್ತೆಗಳಲ್ಲಿ ನಮ್ಮ ಪುರಸಭೆ ಎಂಟ್ರೆನ್ಸಲ್ಲಿ ಒಂದು ವೆಲ್ಕಮ್ ಬೋರ್ಡ್ಗಳನ್ನ ಅಳವಡಿಸಿ ಅಲ್ಲಿಂದ ಒಂದು ಡಿವೈಡರ್ ಮಾಡೋದಕ್ಕೆ ನಾವು ಈಗ ಆಲ್ರೆಡಿ ಸಚಿವರು ಮತ್ತು ರಾಜೇಂದ್ರ ಸಾಹೇಬ್ರ ಹತ್ರ ಒಂದು ಸಲಹೆ ಕೊಟ್ಟು ಸುಮಾರು ಒಂದು 6-8 ತಿಂಗಳ ಮುಂಚೆನೆ ಅವರು ಗೆದ್ದಂತರ ನಾವು ಕೊಟ್ಟಿದ್ದು. ಆ ಒಂದು ಸಂದರ್ಭದಲ್ಲಿ ಅವರು ಒಪ್ಪಿಗೆ ಮಾಡಿ ಈ ಸಾಕಷ್ಟು ಹಣ ಬಿಡುಗಡೆ ಮಾಡೋದಕ್ಕೆಲ್ಲ ಅವಕಾಶ ಎಲ್ಲ ಆಲ್ರೆಡಿ ರೆಡಿಯಾಗಿದೆ. ಮತ್ತು ಈ ಒಂದು ಮಧುಗಿರಿಯಲ್ಲಿ ಒಂದು ಫುಡ್ ಕೋರ್ಟ್ ಮಾಡಬೇಕು ಅಂತೇಳಿ ಒಂದು ಸಲಹೆ ಕೊಟ್ಟಿದ್ವಿ ನಾವು ಆಲ್ರೆಡಿ, ಅದೊಂದು ಆಗತ್ತೆ. ಮತ್ತು ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಒಂದು ಮುಂದೆಗಡೆ ಒಂದು ಏನು ಗಣಪತಿ ಪ್ರತಿಷ್ಠೆ ವರ್ಷ ಗಣಪತಿ ಪ್ರತಿಷ್ಠಾಪನೆಗೆ ಅದೊಂದು ಒಂದು ಶೆಡ್ ಪರ್ಮನೆಂಟ್ ಆಗಿ ಒಂದು ಶೆಡ್ ನಿರ್ಮಾಣ ಆಗಬೇಕು. ಹಾಗೂ ಇನ್ನು ಮಧುಗಿರಿ ಸ್ವಚ್ಛತೆ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾನು ಭಾಳಷ್ಟು ಆಸೆ ಇದ್ದೀನಿ. ಅದರಂತೆ ನಮಗೆ ನಮ್ಮ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಎಲ್ಲ ಒಂದು ಸಹಕಾರ ಕೊಟ್ಟು ಈ ಒಂದು ಕೆಲಸ ಕಾರ್ಯಗಳು ಮಾಡಬೇಕು. ಹಾಗೂ ಕಂದಾಯ ವಿಚಾರಕ್ಕೆ ಬಂದರೆ ನಾನು ಹಿಂದೆ ಒಂದು 3-4 ವರ್ಷದಿಂದನೂ ನಾನು ಸಲಹೆ ಕೊಟ್ಟಿದ್ದೀನಿ, ಅದನ್ನು ಇವಾಗ ಕಾರ್ಯಗತ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ. ಈ ಖಾತೆ ಭಾಳಷ್ಟು ಹಿಂದೆ ನಿಧಾನಗತಿಯಲ್ಲಿ ನಡೀತಾ ಇದೆ. ಹಾಗೂ ಏನು ಟೂಡ ಆಗಿಲ್ಲ ಅನ್ನೋ ಒಂದು ಖಾತೆಗಳನ್ನ ಮಾಡ್ತಾ ಇಲ್ಲ. ಇನ್ನೇನು ಈ ಒಂದೊಂದು ತಿಂಗಳಲ್ಲಿ ಆ ಆದೇಶ ಬರ್ತಾ ಇದೆ. ಆ ಒಂದು ಆದೇಶ ಆದಂತ ಸಾಮಾನ್ಯ ಅದು ಏನೋ ಬಿ ಖಾತೆ ಅಂತೇನೋ ನೀಡ್ಬೋದು ಅನ್ನೋ ಒಂದು ಮುನ್ಸೂಚನೆ ಇದೆ. ಆ ಥರ ಆಗಿ ಅವು ಖಾತೆಗಳು ತುಂಬಾ ಪೆಂಡಿಂಗ್ ಇದೆ. ಆ ಖಾತೆಗಳನ್ನೆಲ್ಲ ಕೊಡಿಸಿ ಮತ್ತು ನಮ್ಮ ಭಾಗಕ್ಕೆ ಸುಮಾರು ಒಂದು 6-7 ವರ್ಷಕ್ಕಿಂತ ಒಂದು ಮನೆಯೂ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಮಂಜೂರಾಗಿಲ್ಲ. ಅವು ಈಗ ಒಂದು 500 ಮನೆ ಏನೋ ಸನ್ಮಾನ್ಯ ಸಹಕಾರ ಸಚಿವರು ರೆಡಿ ಇದೆ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸ್ಟೇಡಿಯಂಗೆ ಸುಮಾರು ಒಂದು 10 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಬಿಡುಗಡೆ ಮಾಡ್ತಾರೆ. ಇನ್ನೂ ಅದು ಸಾಕಾಗಲ್ಲ ಅಂತೇಳಿ ನಮ್ಮನ್ನು ರಾಜೇಂದ್ರ ಅಣ್ಣ ಅವರು ಇನ್ನೂ ಹೆಚ್ಚಿಗೆ ಅನುದಾನ ತರೋದಕ್ಕೆ ಒಂದು ಶಿಫಾರಸು ಮಾಡಿದ್ದಾರೆ. ಹಾಗೂ ಕೇಬಲ್ ಕಾರ್ ಇದಕ್ಕೆ ಎಲ್ಲ ಸರ್ವೆ ಆಗಿದೆ. ಏನೋ ನಮ್ಮ ಅವಧಿಯಲ್ಲಿ ಅದು ಪೂರ್ಣಗೊಂಡ್ರೆ ಅದು ತುಂಬ ಸಂತೋಷ. ಇದರಲ್ಲಿ ಆ ಕೇಬಲ್ ಕಾರ್ ವಿಚಾರದಾಗೆ ನಮ್ಮ ಪಾತ್ರ ಏನಿರಲ್ಲ, ಅವರ ಸಹಕಾರದಲ್ಲಿ ನಮಗೂ ಒಂದು ಹೆಸರಿರುತ್ತೆ ಅಂತೇಳಿ. ಓಕೆ, ನೋಡೋದಿಲ್ಲ ವೀಕ್ಷಕರೇ, ಇಷ್ಟಿತ್ತು ಮಧುಗಿರಿ ಪುರಸಭೆ ಅಧ್ಯಕ್ಷರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಪಂಡಿತರ ಜೊತೆ ನಾನು ಕಿರಣ್. ಗುಂಡ್ಲುಪೇಟೆ ಪುರಸಭೆಯ 4 ಬಿಜೆಪಿ ಸದಸ್ಯರು ಕಾಂಗ್ರೆಸ್ಗೆ 2 ಪಕ್ಷಾಂತರವಾಗಿರುವುದನ್ನು ಖಂಡಿಸಿ ಸದಸ್ಯ ಕಿರಣ್ ಗೌಡ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಜಮಾವಣೆಗೊಂಡ ಬಿಜೆಪಿ ಮುಖಂಡರು ಹಾಗೂ 100 ಮಹಿಳೆಯರು ಪುರಸಭಾ ಮಾಜಿ ಅಧ್ಯಕ್ಷ ಪಿ ಗಿರೀಶ್ ನೇತೃತ್ವದಲ್ಲಿ ಕೆಆರ್ಸಿ ರಸ್ತೆ ಮಾರ್ಗವಾಗಿ ಬಿಜೆಪಿ ಸದಸ್ಯ ಕಿರಣ್ ಮನೆ ಮುಂದೆ ಸಮಾವೇಶಗೊಂಡರು. ಈ ವೇಳೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಪಕ್ಷಾಂತರವಾಗಿರುವ 4 ಸದಸ್ಯರು ಹಾಗೂ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ವಿರುದ್ಧ ಧಿಕ್ಕಾರ ಕೂಗಿದರು. ಜೊತೆಗೆ ಸದಸ್ಯರ ಪ್ರತಿಕೃತಿ ದಹನ ಮಾಡಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಮಾತನಾಡಿ, ಅಧಿಕಾರ ದಾಹಕ್ಕಾಗಿ ಬಿಜೆಪಿ ಚಿಹ್ನೆಯಡಿ ಗೆದ್ದ 4 ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾರೆ. 8 ಸ್ಥಾನ ಗೆದ್ದ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಕೂರದೆ ವಾಮಮಾರ್ಗದಲ್ಲಿ ಅಧಿಕಾರ ಹಿಡಿಯಲು ಹೊರಟಿರುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ ಎಂದು ಕಿಡಿಕಾರಿದರು. ಕಾಂಗ್ರೆಸ್ಗೆ ತೆರಳಿರುವ ಬಿಜೆಪಿ ಸದಸ್ಯರು ವಾಪಸ್ ಬಿಜೆಪಿಗೆ ಬಂದು ವರಿಷ್ಠರ ಸೂಚನೆಯಂತೆ ನಡೆದುಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು. ಒಂದು ಸರಿ ಇಲ್ಲ, ಆಡಳಿತ ಮಾಡ್ಲಿಕ್ಕೆ ಬರಲ್ಲ, ಅಂಗವಿಕಲ ಏನೆಲ್ಲ ಮಾತಾಡ್ಲಿಕ್ಕೆ ನಮ್ಮ ಕಿವಿನ ಕೆಲಸಂಗ ಆಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆಲ್ಲ ಮಾತಾಡ್ತಿದ್ರು, ಬಿಡಪ್ಪ ಮಾತಾಡ್ಬೇಡ ಅಂತ ನಾವೇ ಹೇಳ್ತಿದ್ವಿ. ಇವತ್ತು ಅಂಥವ್ರನ್ನ ನೀವು ಕರ್ಕೊಂಡು ಹೋಗಿ ನೀವು ಅವ್ರಿಗೆ ಅಧಿಕಾರ ಕೊಡ್ತಿದ್ವಿ ಅಂತಂದ್ರೆ ನೀವು ಇನ್ನೆಂಥ ಅಸಾಧ್ಯರು ಅಂತ ಇದೆಲ್ಲ ಅರ್ಥ ಆಗ್ತಿದ್ದಪ್ಪ. ನಿಮ್ಮ ಬಗ್ಗೆ ಇಷ್ಟೆಲ್ಲ ಚುಚ್ಚುವಾಗಿ ಮಾತಾಡ್ದಂಥವ್ರನ್ನ ನೀವು ಕರ್ಕೊಂಡು ಹೋಗ್ತಿದ್ದೀರಿ ಅಂತಂದ್ರೆ ನಿಮ್ಗೆ ಏನಂತ ಹೇಳ್ಬೇಕು ಇದು ನಮ್ಗಂತೂ ಅರ್ಥ ಆಗ್ತಿಲ್ಲ. ನೀವೇ ಕಳ್ಳ ಸುಳ್ಳ ಅಂತೆಲ್ಲ ನೀವೇ ಮಾತಾಡಿದ್ರಿ. ಫೋನಲ್ಲಿ ನನಗೆ ರೆಕಾರ್ಡ್ ತೋರಿಸ್ತಿದ್ದ, ಕಳ್ಳ ಅಂತ ಮಾತಾಡ್ದ, ನವೀದ್ಗೆ ಕಳ್ಸಾಬಿ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ನವೀದು ಫೋನ್ ಮಾಡ್ಕೊಂಡು ಯಾರು ಕಳ್ಳ, ನಿಮ್ಮ ಅಪ್ಪ ಕಳ್ಳ ಅಂತ ಮಾತಾಡ್ದೆ ನಾನು ಅಂತ ನನಗೆ ತೋರಿಸ್ದ. ಇವತ್ತು ಯಾರು ಕಳ್ಳರು, ಯಾರು ಕಳ್ಳರು ಅಂತ, ಇದು ನವೀದ್ ಕಳ್ಳರ ಇಲ್ಲ ಅವ್ನು ಹೇಳ್ಸ್ಕೊಂಡು ಹೇಳ್ತಾನೆ ಅವನ್ ಕಳ್ಳ, ಯಾರು ಕಳ್ಳರು ಅಂತಲೇ ಗೊತ್ತಾಯ್ತಿಲ್ಲಪ್ಪ ನಮಗೆ.
ಇಬ್ರು ಕಳ್ಳರು ಆಯ್ತು ಬಿಡಿ, ಇಬ್ರು ಕಳ್ಳರು ಕರ್ಕೊಂಡು ಹೋದವನು ಕಳ್ಳ, ಹೋದವನು ಕಳ್ಳ ಅಂತ ಈ ಥರದ ಪರಿಸ್ಥಿತಿಗೆ ಬಂದು ಗುಂಡ್ಲುಪೇಟೆ ತಾಲೂಕನ್ನು ನಿಲ್ಲಿಸ್ಬಿಟ್ಟಿದ್ರು ನೀವು. ಇದೊಂಥರ ಕಪ್ಪು ಚುಕ್ಕೆ ಇದು. ಹಿಂದೆ ಆದಂಥ ಸಂದರ್ಭದಲ್ಲಿ ಮಾದೇವ ಪ್ರಸಾದ್ ಅವರು ಹೋಗಿ ಅವ್ರ ಮನೆ ಮುಂದೆ ನಾವು ಕೇಳಿಸಿದ್ವಿ ಅಂತ ಕೂತಿದ್ರಲ್ಲ ಅವತ್ತು, ಅವತ್ತು ನ್ಯಾಯ ಕೇಳಲಿಕ್ಕೆ ಬಂದಿದ್ರಲ್ಲ ಅವತ್ತು, ಇವತ್ತು ಆ ನ್ಯಾಯ ಏನು ಅಂತ ಗೊತ್ತಿಲ್ಲ ನಿಮಗೆ. ಇವತ್ತು ನಾವು ಗೆಲ್ಸಿದ್ದಕ್ಕೋಸ್ಕರ ನಾವು ಬಂದು ಇದನ್ನ ಕೇಳ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ನೀವು. ಇವತ್ತು ನಾವು ಗೆಲ್ಸಿದ್ವಿ, ನಾವು ಕೇಳ್ತಾ ಇದ್ದೀವಿ. ಗುಂಡ್ಲುಪೇಟೆ ಟೌನಲ್ಲಿ ಅನೇಕ ಸಮಸ್ಯೆಗಳಿದ್ವು. ಸಮಸ್ಯೆಗಳಿಗೆ ನಮ್ಮ ಅಧಿಕಾರದ ಅವಧಿಯಲ್ಲಿ ಅನೇಕ ಕೆಲಸಗಳಾಗಿದೆ. ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿ ಗಿರೀಶ್ ಅವರಿದ್ದರು, ನಮ್ಮ 13 ಜನ ಸದಸ್ಯರುಗಳು ಕೆಲಸ ಮಾಡಬೇಕು ಅನ್ನೋದು. ಒಟ್ಟಾರೆ ಪುರಸಭೆ ಅಧಿಕಾರ ಹಿಡಿಯಲು 13 ಸದಸ್ಯರು ಬೇಕಿದೆ. ಬಿಜೆಪಿ ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ದ ಪುರಸಭೆಯ 4 ಸದಸ್ಯರನ್ನು ಕಾಂಗ್ರೆಸ್ನ ಶಾಸಕರು ಆಮಿಷವೊಡ್ಡಿ ಹೈಜಾಕ್ ಮಾಡಿರುವುದು ನಾಚಿಕೆಗೇಡಿನ ಕೆಲಸ ಎಂದು ಕಿಡಿಕಾರಿದ್ದಾರೆ. ಪುರಸಭೆಯ ಅಧಿಕಾರದ ಚಿಕ್ಕಾಣಿ ಹಿಡಿಯಲು ಸೆಳೆದಿರುವ 4 ಸದಸ್ಯರ ಕಳ್ಳ ವ್ಯವಹಾರವನ್ನು ಮುಂದುವರಿಸಲು ಕಾಂಗ್ರೆಸ್ಗೆ ಹೋಗಿದ್ದಾರೆ ಎಂದು ದೂರಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಆಚರಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಲೋಕಶಿಕ್ಷಣ ವಿಭಾಗ ವತಿಯಿಂದ ಅಂತಾರಾಷ್ಟ್ರೀಯ ಸಾಕ್ಷರತಾ ಸಪ್ತಾಹ ಅಂಗವಾಗಿ ಸೆಪ್ಟೆಂಬರ್ 1 ರಿಂದ 8 ರವರೆಗೆ ಬಹುಭಾಷೆಗಳ ಮೂಲಕ ಸಾಕ್ಷರತೆಯ ಉತ್ತೇಜನ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ 2024 ಸಾಕ್ಷರತಾ ದಿನಾಚರಣೆಯನ್ನು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯಿತು. ಜಿಲ್ಲಾ ಶಿಕ್ಷಣಾಧಿಕಾರಿ ಶಶಿಕುಮಾರ್ ಮಾತನಾಡಿ, ಶಿಕ್ಷಣ ಕಲಿತವರು ಅನಕ್ಷರಸ್ಥರಿಗೆ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಕಲಿಸಿದರೆ ಓದು ಬರಹ ಬರದವರು ಮೋಸ ಹೋಗುವುದನ್ನು ತಪ್ಪಿಸಬಹುದು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿದ್ಯೆ ಇಲ್ಲದೆ ನಿಮ್ಮ ಪೋಷಕರು ಅಥವಾ ನೆರೆಹೊರೆಯವರಿಗೆ ಸಾಕ್ಷರತೆಯ ಅರಿವು ಮೂಡಿಸಿ ಮೋಸ ಹೋಗುವುದನ್ನು ತಪ್ಪಿಸಿ ಎಂದು ತಿಳಿಸಿದರು. ಶಾಲಾ ಶಿಕ್ಷಣ ನಿಮಗಿದೆ, ಸೊ ಶಾಲಾ ಶಿಕ್ಷಣ ನಿಮಗಿದೆ, ಆದರೆ ನಾನಿರ್ತಕ್ಕಂಥ ಇಲಾಖೆ ಇಲಾಖೆ ಅಂದರೆ ನಮ್ಮದು ನಿಮ್ಮದು ಎಲ್ಲ ಒಂದೇ, ಆದರೆ ನಾನು ವರ್ಕ್ ಮಾಡ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಮಕ್ಕಳುಗಳಿಗೆ ಸಂಬಂಧಪಟ್ಟಿದ್ದಂಥದ್ದಲ್ಲ, ವಯಸ್ಕರಿಗೆ ಸಂಬಂಧಪಟ್ಟಿದ್ದಂಥದ್ದು. ಅಂದರೆ ಎಷ್ಟೋ ಜನ ತಂದೆ ತಾಯಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಸೊ ಯಾವಾಗ ಅವ್ರಿಗೆ ಶಿಕ್ಷಣ ಇಲ್ಲ, ಅವರು ಅನೇಕ ವಿಧವಾಗಿರ್ತಕ್ಕಂಥ ಮೋಸಕ್ಕೆ ಒಳಗಾಗ್ತಿದ್ದಾರೆ, ಅದು ನಿಮಗೂ ಗೊತ್ತಿದೆ. ಸೊ ಅದು ಆಗಬಾರ್ದು ಅಂತ ಹೇಳಿ ಸರ್ಕಾರ ವಯಸ್ಕರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ವಯಸ್ಕರ ಶಿಕ್ಷಣ ಇಲಾಖೆ ಅಂತ ಹೇಳಿ ಓಪನ್ ಮಾಡಿದೆ. ಸೊ ಅದರಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳ 8ನೇ ತಾರೀಕು ಪ್ರತಿ ವರ್ಷ ಸೆಪ್ಟೆಂಬರ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂತೇಳಿ ಆಚರಿಸ್ತೀವಿ. ಸೊ ಆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಈ ವರ್ಷದಲ್ಲಿ ಸಂಡೇ ಇದೆ. ಸೊ ಆ ಸಂಡೇ ನಾವು ಆಚರಿಸಲೇಬೇಕಾಗಿದೆ. ಹಾಗಾಗಿ ನಾವು ನಿಮ್ಮ ಹತ್ರ ಯಾತಕ್ಕೆ ಬಂದಿದ್ದು ಅಂದರೆ, ನಿಮ್ಮ ಮನೆಯಲ್ಲೇ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೇನೆ ನೀವು ಅವ್ರಿಗೆ ಒಂದು ಓದೋದಕ್ಕೆ ಸರಳ ಓದೋದಕ್ಕಾಗಲಿ ಸರಳವಾಗಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಲೆಕ್ಕವನ್ನು ಕಲಿಸ್ಕೊಟ್ಟಿದ್ದೆ ಆದರೆ ಅವ್ರಿಗೆ ನೀವು ಏನೋ ಒಂದು ಕೊಟ್ಟಂಥ ಭಾಗ್ಯ ನಿಮಗೆ ಬರುತ್ತೆ, ಅವರು ಮೋಸ ಹೋಗೋದನ್ನು ತಪ್ಪಿಸ್ಬೋದು ಅಂತ ಹೇಳುವ ಸಲುವಾಗಿ ಅವೇರ್ನೆಸ್ ಮೂಡಿಸಬೇಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅಥವಾ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯವರೇ ಇರ್ಬೋದು, ಅವ್ರಿಗೆ ಅವೇರ್ನೆಸ್, ಶಿಕ್ಷಣದ ಬಗ್ಗೆ ಅವೇರ್ನೆಸ್ ಮೂಡಿಸಿ ಅವ್ರು ಓದೋದಕ್ಕೆ ಬರೆಯೋದಕ್ಕೆ ಕಲಿಸಿದ್ದೇ ಆಗಿದ್ರೆ ಅವರು ಎಲ್ಲೋ ಒಂದು. ಇನ್ನು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಬೈರೇಗೌಡ ಮಾತನಾಡಿ, ಓದುವ ವಯಸ್ಸನ್ನು ಮೀರಿದವರಿಗೆ ಪದವಿಯನ್ನು ಕೊಡಿಸಲು ಸಾಧ್ಯವಿಲ್ಲದಿದ್ದರೂ ಅವರಿಗೆ ಅಕ್ಷರಜ್ಞಾನ ಅಂಕಿಗಳ ಜ್ಞಾನ ಕಲ್ಪಿಸುವ ಮೂಲಕ ಅವರಿಗೆ ನೆರವಾಗಬೇಕು. ಸಂಜೆ ಸಮಯ ಟಿವಿ ನೋಡಿಕೊಂಡು ಕಾಲ ಕಳೆಯುವ ಬದಲು ನಿಮ್ಮ ಅಕ್ಕಪಕ್ಕದ ಮನೆಯ ಅನಕ್ಷರಸ್ಥರಿಗೆ ನಿಮ್ಮ ಕೈಲಾದಷ್ಟು ಅರಿವನ್ನು ಮೂಡಿಸಿ ಜ್ಞಾನವನ್ನು ಕೊಡಿ ಎಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು. ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂದರೆ ಈಗ ಶಾಲಾ ಕಾಲೇಜನ್ನು ಓದ್ತಕ್ಕಂತಹ ಅವಧಿಯನ್ನು ಮೀರಿ ಒಂದು 20-25 ವರ್ಷ ಆಗಿ ಸೊ ಅವರು ಶಿಕ್ಷಣದ ವಂಚಿತರಾಗಿರ್ತಾರೆ. ಅವರಿಗೆ ಶಿಕ್ಷಣವನ್ನು ಕಲ್ತಿರ್ತಕ್ಕಂತಹ ನಾವು ಮನೆಗಳಲ್ಲಿ ಶಿಕ್ಷಣವನ್ನು ಕಲಿಸ್ತಕ್ಕಂಥವ್ರು. ಸೊ ಬಹುಶಃ ನಾವೆಲ್ಲ ಓದಬೇಕಾದ್ರೆ ಸಂಜೆ ಟೈಮಲ್ಲಿ ಅದೇ ಬುಕ್ಸ್ ಬರ್ತಾಯಿತ್ತು, ವೈಯಕ್ಷರ ಶಿಕ್ಷಣ ಅಂತ ಹೇಳ್ಬಿಟ್ಟು ಒಂದು ಬುಕ್ಸ್ ಬರ್ತಾಯಿತ್ತು. ಸೊ ಎಲ್ಲೋ ಅಂಗನವಾಡಿಗಳಲ್ಲೋ ಅಥವಾ ದೇವಸ್ಥಾನಗಳಲ್ಲೋ
ಸೊ ಒಂದು ಟೀಮನ್ನು ಕಟ್ಕೊಂಡು ಸೊ ಒಂದು 8-10 ಜನಕ್ಕೆ ಹೇಳ್ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇತ್ತು, ಯಾರು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅವರಿಗೆ. ಸೊ ಅಂಥವ್ರು ಇವತ್ತಿಗೂ ಸಹ ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ. ಸೊ ಅಂಥವ್ರಿಗೆ ಈಗ ನೀವೆಲ್ಲ ಶಿಕ್ಷಣವನ್ನು ಕಲ್ತಿದ್ದೀರಿ, ಈಗ ಶಿಕ್ಷಣವನ್ನು ಕಲಿಸ್ತೀವಿ ಅಂತೇಳಿ ನಾವು ಅವರೇನು ಪದವಿಯನ್ನು ಕೊಡ್ಸೋಕ್ಕಾಗಲ್ಲ. ಕನಿಷ್ಠ ಪಕ್ಷ ಅವರಿಗೆ ಅಕ್ಷರ ಜ್ಞಾನವನ್ನು ಕಲಿಸ್ತಕ್ಕಂಥವ್ದು, ಅಂಕಿಗಳ ಜ್ಞಾನವನ್ನು ಕಲಿಸ್ತಕ್ಕಂಥವ್ದು, ಸೊ ಹೇಗೆ ಮಾತನಾಡಬೇಕು ಅಂತಕ್ಕಂಥದ್ದನ್ನು ಕಲಿಸೋದು. ಸೊ ಇಂತಹ ಸಣ್ಣ ಮಟ್ಟಿಗಿನ ಶಿಕ್ಷಣವನ್ನು ಸೊ ಅವರಿಗೆ ಕಲಿಸ್ತಕ್ಕಂತಹ ಕೆಲಸವನ್ನು ನೀವು ಸಹ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡಬೇಕು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಮಾಡಬೇಕು. ಸೊ ಸಾಕಷ್ಟು ಜನ ಅನಕ್ಷರಸ್ಥರಿರ್ತಾರೆ. ಓಕೆ, ಸೊ ಸಂಜೆ ಸಮಯದಲ್ಲಿ ಸಾಯಂಕಾಲ ಸಮಯದಲ್ಲಿ ಎಲ್ಲೋ ಟಿ ವಿ ನೋಡಿಕೊಂಡು ಸೀರಿಯಲ್ ನೋಡಿಕೊಂಡು ಕಾಲ ಕಳೆಯೋ ಬದಲಾಗಿ ಸೊ ಅವರನ್ನು ನಿಮ್ಮ ಜೊತೆ ಸೇರಿಸ್ಕೊಂಡು ಸೊ ಅವರಿಗೆ ಅಕ್ಷರಗಳನ್ನು ಹೇಳ್ಕೊಡ್ತಕ್ಕಂಥವ್ದು ಅಥವಾ ಕೂಡೋದನ್ನು ಕಳಿಯೋದನ್ನು ಹೇಳ್ಕೊಡ್ತಕ್ಕಂಥದ್ದು. ಓಕೆ, ಹಣ ಎಣಿಸಕ್ಕಂಥದ್ದು ಎಲ್ಲರಿಗೂ ಬರುತ್ತೆ. ಸೊ ಆದರೆ ಸೊ ಅದನ್ನು ಹೇಗೆ ವ್ಯವಹರಿಸಬೇಕು ಅಂತೇಳಿ ಗೊತ್ತಿರೋದಿಲ್ಲ ಅವ್ರಿಗೆ. ಸೊ ಅಂಥದನ್ನು ಕಲಿಸ್ತಕ್ಕಂಥದ್ದನ್ನು ಸೊ ನೀವು ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಮಾಡ್ತಾ ಹೋದರೆ ಸೊ ಅವ್ರಿಗೂ ಒಂದಷ್ಟು ಜ್ಞಾನ ಸಿಗುತ್ತೆ. ಸೊ ವಯಸ್ಕರ ಶಿಕ್ಷಣ ಇಲಾಖೆ ಅಂಥದ್ದು ಇಟ್ಕೊಂಡಿರ್ತಕ್ಕಂತಹ ಉದ್ದೇಶ ಮತ್ತು ಗುರಿ ಈಡೇರುತ್ತೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಯಸ್ಕರ ಕಾರ್ಯಕ್ರಮ ಸಹಾಯಕರಾದ ಪ್ರಭಾವತಿ ಅಂಗಡಿ, ರವಿಕುಮಾರ್, ಕಾಲೇಜಿನ ಪ್ರಾಂಶುಪಾಲ ಟಿ ಗೋಪಾಲಯ್ಯ, ಕಾಲೇಜಿನ ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಘ್ ಟಿವಿ, ದೇವನಹಳ್ಳಿ. ಮನೆ ಮನೆಗೆ ತೆರಳಿ ನರೇಂದ್ರ ಮೋದಿ ಅವರು ಮಾಡಿರುವ ಸಾಧನೆಗಳ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಿ ಸ್ವಯಂ ಪ್ರೇರಿತರಾಗಿ ಸದಸ್ಯತ್ವ ಪಡೆಯುವಂತೆ ಮಾಡಿರಿ. ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷವನ್ನು ಬಲಪಡಿಸೋಣವೆಂದು ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ. ನಗರದ ತಮ್ಮ ನಿವಾಸದ ಬಳಿ ಬಿಜೆಪಿ ಸದಸ್ಯತ್ವ ಅಭಿಯಾನ 2024 ಕಾರ್ಯಕ್ರಮದ ಕಾರ್ಯಕಾರ ಸಭೆಯಲ್ಲಿ ಮಾತನಾಡಿ, ಪಕ್ಷ ಬೆಳೆದಂತೆ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ. ಈಗಾಗಲೇ ಎಂಪಿ ಎಂಎಲ್ಎ ಚುನಾವಣೆಗಳು ಮುಗಿದಿದ್ದು ಕಾರ್ಯಕರ್ತರ ಚುನಾವಣೆ, ಟಿಪಿಎಸ್, ZP ಮತ್ತು ಸ್ಥಳೀಯ ಚುನಾವಣೆಗಳು ಬರುತ್ತಿದ್ದು ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನದಲ್ಲಿ ಹೆಚ್ಚಿನ ಸದಸ್ಯರನ್ನು ನೋಂದಣಿ ಮಾಡುವ ಮೂಲಕ ಪಕ್ಷವನ್ನು ಬಲಪಡಿಸಿ ಇದರಿಂದ ತಮ್ಮ ಚುನಾವಣೆಗೆ ಅನುಕೂಲ ಆಗ್ತದೆ. ನರೇಂದ್ರ ಮೋದಿಯವರ ಗುರಿ ದೇಶ ಶಾಂತಿಯುತವಾಗಿ ಬೆಳೆಯಬೇಕು, ಪ್ರಪಂಚದಲ್ಲಿ ಮಾದರಿ ದೇಶ ಮಾಡುವ ಗುರಿ ಮೋದಿಯವರಿಗಿದೆ ಎಂದು ಹೊಗಳಿದರು. ರಾಜ್ಯಾದ್ಯಂತ ನೋಂದಣಿ ಅಭಿನಯ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮ ಚಿಂತಾಮಣಿ ತಾಲೂಕು ಒಂದು ಕಾರ್ಯಾಗಾರ ಇಟ್ಕೊಂಡು ಪ್ರತಿ ಗ್ರಾಮದಿಂದಲೂ ನೀವು ಈ ಥರ ಮಾಡಬೇಕು, ಈ ಥರ ನೋಂದಣಿ ಮಾಡಬೇಕು ಅಂತೇಳಿ ಮುರಳೀಧರವರು, ಮೋದಿಯವರು ಇವತ್ತು ಬಂದು ಎಲ್ರಿಗೂ ತಿಳಿಸಿರ್ತಾರೆ. ಆದ್ದರಿಂದ ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿನಿಂದ ಹಿಡಿದು ನಮ್ಮ ನೋಂದಣಿ ಅಭಿನಯ ಕಾರ್ಯಕ್ರಮ ನಡೀತಾ ಇದೆ. ಇದು 45 ದಿವಸಗಳ ಕಾಲ ನಡೀತದೆ. ಪ್ರತಿ ಮನೆಯಲ್ಲಿ BJP ಬಂದು BJP ಕೆಲಸ ಮಾಡ್ತೀವಿ. BJP ಇಷ್ಟಾನ ಹಿಂದುತ್ವದ ಬಗ್ಗೆ, ತಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ, ಈ ದೇಶದ ಬಗ್ಗೆ ತಿಳುವಳಿಕೆ ಇರುವಂಥ ಕೆಲಸ ನಡೀತದೆ. ಇದನ್ನೆಲ್ಲ ಹೇಳಿ ಒಳ್ಳೆ ರೀತಿಯಿಂದ ಅವರ ಮನಸ್ಸು ನೆಚ್ಚಿಸಿ ಅವರು ಈ ನೋಂದಣಿ ನಂಬರ್ ತೊಗೊಬೋದು ಅಂತೇಳಿ ನಮ್ಮ ಕಾರ್ಯಾಗಾರದಲ್ಲಿ ಇವತ್ತು ಬೂತ್ ಮಟ್ಟದಲ್ಲಿ ನಾವು ಮಾಡಬೇಕು ಅಂದ್ಕೊಂಡಿದ್ದೇವೆ. ಆದ್ದರಿಂದ ಇದೆಲ್ಲರೂ ಸೇರಿ ಇವತ್ತು ಈ ದೇಶ ಉಳಿಯಬೇಕು, ಈ ನಾಡು ಚೆನ್ನಾಗಿರಬೇಕು, ನಾವು ಎಲ್ಲ ನಮ್ಮ ತಾಲೂಕುಗಳು ಚೆನ್ನಾಗಿರಬೇಕು ಅಂದರೆ BJPಯಲ್ಲಿ ನಾವು ಬಂದು ಸೇರಬೇಕು ಅಂತೇಳಿ ಇವತ್ತು BJP ಪಕ್ಷದಿಂದ ಚಿಂತಾಮಣಿ ತಾಲೂಕಿನಿಂದ ಕರೆ ಕೊಡ್ತಾ ಇದ್ದೀವಿ. ಎಲ್ಲ ಯುವಕರು ಯುವತಿಯರು ಇವತ್ತು ಈ BJP ಪಕ್ಷಕ್ಕೆ ಸೇರ್ಪಡೆಯಾಗಿ ನೋಂದಣಿ ತಗೊಳ್ಬೇಕು ಅಂತೇಳಿ ತಮ್ಮಗಳಲ್ಲಿ ನಾವೆಲ್ಲ BJP ಪಕ್ಷದಲ್ಲಿ ವಿನಂತಿ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ BJP ಅಭಿಯಾನ 2024 ತಾಲೂಕು ಸಂಚಾಲಕರಾಗಿ ಡಾಬಾ ಮಂಜುನಾಥ್, ಕಸ್ಬಾ ಮೂಡಿಕೆರೆ ಅರುಣ್ ಕುಮಾರ್, ಕೈವಾರ ಮಣಿಕಂಠಾಚಾರಿ, ಮುರುಗಮಲ ದೇವರಾಜ್, ಮುಂಗಾನಹಳ್ಳಿ ಸದಾಶಿವರೆಡ್ಡಿ, ದೇವರಾಜ್ ಸೇರಿದಂತೆ ಮಹಿಳೆಯರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.